ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ನೆಸ್ ಕನ್ನಡ ಸೂತ್ರ ಐವತ್ತುಡುಗಲೆಯನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಡ್ರೀಮ್ ಇಲೆವನಲ್ಲಿ ನೀವು ಒಂದು ಬೆಸ್ಟ್ ಆಗಿರುವಂಥ ಯೂನಿಕ್ ಟೀಮನ್ನು ಕ್ರಿಯೇಟ್ ಮಾಡ್ಬೇಕಂತ ಹೇಳಿದ್ರೆ ಯಾವೆಲ್ಲ ವಿಚಾರಗಳನ್ನ ಮೈಂಡಲ್ಲಿ ಇಟ್ಕೋಬೇಕಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಸಿಂಪಲ್ ಟಿಪ್ಸ್ಗಳನ್ನ ಅಪ್ಲೈ ಮಾಡ್ಕೊಂಡ್ರೆ ನೀವು ಕೂಡ ಯೂನಿಕ್ ಆಗಿರುವಂಥ ಟೀಮನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಎಲ್ಲ ವಿಚಾರಗಳಂತೇಳಿ ನೋಡ್ಕೊಂಬರೋಣ ಮನೆ. ಸೊ ಫ್ರೆಂಡ್ಸ್, ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಬರಬೇಡಿ. ಡೈರೆಕ್ಟಾಗಿ ಹೊಡೆದ್ರೆ ಆ ಟಾಪಿಕ್ಗೆ ಹೋಗೋಣ. ಅದನ್ನ ಟಿಪ್ ಏನು ಅಂತ ಹೇಳಿದ್ರೆ, ನೀವು ಸೆಲೆಕ್ಟ್ ಮಾಡುವಂಥ ಪ್ಲೇಯರ್ಗಳಲ್ಲಿ ಒಂದು ವಿಚಾರವನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಅದೇನು ಅಂತ ಹೇಳಿದ್ರೆ, ನೀವು ಸೆಲೆಕ್ಟ್ ಮಾಡುವಂಥ ಪ್ಲೇಯರ್ ಏನಿದ್ದರೆ, ಆ ಒಂದು ಪ್ಲೇಯರ್ ಏನಾದರೂ ಹೊಸ ಪ್ಲೇಯರ್ ಆಗಿದ್ದರೆ, ಹಾಗೆಯೇ ನೀವು ಸೆಲೆಕ್ಟ್ ಮಾಡುವಂಥ ಪ್ಲೇಯರ್ಸ್ಗಳು ಬೇರೆ ಪ್ಲೇಯರ್ಸ್ ಅಥವಾ ಬೇರೆಯವರು ಜನ ಏನಿದ್ದರೆ ಡ್ರೀಮ್ ಇಲೆವನ್ ಟೀಮನ್ನು ಮಾಡ್ತಾರೆ ಯೂಸರ್ಸ್ಗಳು, ಸೊ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಆ ಪ್ಲೇಯರ್ ಬಗ್ಗೆ ಅಂತ ಹೇಳಿದ್ರೆ, ಅಲ್ಲಿ ನಿಮ್ಮ ಒಂದು ಟೀಮನ್ನು ಯೂನಿಕ್ ಆಗಲಿಕ್ಕೆ ತುಂಬಾ ಚಾನ್ಸಸ್. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ಸೆಲೆಕ್ಟ್ ಮಾಡುವಂಥ ಪ್ಲೇಯರ್ ಬೇರೆ ಪ್ಲೇಯರ್ಸ್ಗಳಿಗಿಂತ ಕಮ್ಮಿ ಪರ್ಸೆಂಟೇಜ್ನಲ್ಲಿ ಸೆಲೆಕ್ಟ್ ಆಗ್ತಿದ್ದಾರೆ, ಜಾಸ್ತಿ ಜನ ಟೀಮಲ್ಲಿ ತಗೊಳ್ತಾ ಇಲ್ಲ ಅಂತ ಹೇಳಿ, ಅವತ್ತೇನಾದರೂ ಅವ್ನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ ಅಂತ ಹೇಳಿದ್ರೆ, ಡೆಫಿನೆಟ್ ಆಗಿ ನಿಮ್ಮದು ಯೂನಿಕ್ ಆಗಿರುವಂಥ ಟೀಮ್ ಅದರಲ್ಲಿ ಡೌಟ್ ಇಲ್ಲ. ಸೊ ಈ ರೀತಿ ಆಗಿರುವಂಥ ಚಿಕ್ಕ ಚಿಕ್ಕ ವಿಚಾರಗಳೇ ನಿಮ್ಮನ್ನು ಗೆಲ್ಸುವಂಥದ್ದು. ಸೊ ಹಾಗಾಗಿ ಈ ಥರ ವಿಚಾರಗಳ ಬಗ್ಗೆ ಗಮನ ಕೊಡಿ. ಸೊ ಫ್ರೆಂಡ್ಸ್, ಹಾಗೆಯೇ ನಿಮಗೆ ಡ್ರೀಮ್ ಇಲೆವನ್ ಅಲ್ಲ ಲಾಸ್ ಆಗ್ತಿದೆ ಅಂತ ಹೇಳಿದ್ರೆ, ಒಂದು ಆಲ್ಟರ್ನೇಟಿವ್ ಆಗಿರಲಿ ಅಂತ ಹೇಳಿದ್ರೆ, ಬ್ಯಾಟ್ಬೋ ಇಲೆವನ್ ಅಂತ ಫ್ಯಾಂಟಸಿ ಆ್ಯಪ್ನ ಟ್ರೈ ಮಾಡಿದ್ರೆ ಮಾಡಿಬಿಡಿ ಅಂತ ಹೇಳಿದ್ರೆ, ಅಲ್ಲಿ ಲೋ ಕಾಸ್ಟ್ನಲ್ಲಿ ನೀವು ಕಾಂಟ್ಯಾಕ್ಟ್ಗಳನ್ನ ಜಾಯ್ನ್ ಮಾಡ್ಬೋದು. ಹಾಗೆಯೇ ವಿನ್ನಿಂಗ್ ರೇಷ್ಯೋ ಇದೆ ತುಂಬಾ ಹೈ ಆಗಿರುತ್ತೆ, ಯಾಕಂತ ಹೇಳಿದ್ರೆ ಇಲ್ಲಿ ಕಾಂಪಿಟೇಷನ್ ಅನ್ನುವಂಥದ್ದು ಕಮ್ಮಿ ಇರುತ್ತೆ. ಸೊ ಈ ಕಾಂಪಿಟೇಷನ್ ಕಮ್ಮಿ ಇತ್ತು, ನಿಮಗೆ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ, ಡೆಫಿನೆಟ್ ಆಗಿ ಇಲ್ಲಿ ನೀವು ಆರಾಮಾಗಿ ವಿನ್ನ ಮಾಡ್ಕೋಬೋದು. ಸೊ ಹೇಗೆ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕ್ ಅನ್ನು ಕೊಟ್ಟಿರ್ತೀನಿ, ರೆಫರಲ್ ಕೋಡನ್ನು ಕೊಟ್ಟಿರ್ತೀನಿ. ಸೊ ರೆಫರಲ್ ಕೋಡನ್ನು ನೀವು ಜಾಯ್ನಿಂಗ್ ಮೇಲೆ ಎಂಟ್ರಿ ಮಾಡಿದ್ರೆ ಅಂತ ಹೇಳಿದ್ರೆ, ನಿಮಗೆ ಕ್ಯಾಶ್ ಬೋನಸ್ ಇರುತ್ತೆ. ಸೊ ಫ್ರೀಯಾಗಿ ನೀವು ಕಾಂಟ್ಯಾಕ್ಟ್ಗಳನ್ನ ಜಾಯ್ನ್ ಮಾಡ್ಕೋಬೋದು. ಹಾಗೆಯೇ ನಿಮಗೆ ಇರುವಂಥ ಫ್ಯಾಂಟಸಿ ನಾಲೆಡ್ಜನ್ನು ಇಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ಇನ್ ಕೇಸ್ ನಿಮಗೆ ಡ್ರೀಮ್ ಇಲೆವನಲ್ಲಿ ಲಾಸ್ ಆಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಇನ್ವೆಸ್ಟನ್ನು ಮಾಡಿ ಅಲ್ಲಿ ಆಗಿರುವಂಥ ಲಾಸ್ ಆಗಿರ್ಬೋದು ಅಥವಾ ಹೆಚ್ಚಿನ ಅಮೌಂಟ್ ಆಗಿರ್ಬೋದು ನೀವು ಇಲ್ಲಿ ರಿಟರ್ನಲ್ಲಿ ಪಡ್ಕೋಬೋದು. ಸೊ ಹಾಗಾಗಿ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡೋದನ್ನು ಮರಿಬಿಡಿ. ನೆಕ್ಸ್ಟ್ ಇರುವಂಥ ಇನ್ಫಾರ್ಮೇಷನ್ ಅಂತೇಳಿ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಇರುವಂಥ ಇನ್ಫಾರ್ಮೇಷನ್ ಬಂದುಬಿಟ್ಟು ಪಿಚ್ ರಿಪೋರ್ಟ್ ಅನ್ನುವಂಥದ್ದು. ಪಿಚ್ ರಿಪೋರ್ಟ್ ಅನ್ನುವಂಥದ್ದನ್ನ ಪ್ರತಿ ವಿಡಿಯೋದಲ್ಲೂ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಯಾವ ರೀತಿಯಾಗಿ ನಾಲೆಡ್ಜನ್ನು ಯೂಸ್ ಮಾಡಿಕೊಂಡು ಪಿಚ್ ರಿಪೋರ್ಟನ್ನು ಅನಲೈಸ್ ಮಾಡಬೇಕು ಅಂತ ಹೇಳಿದ್ರೆ, ಇನ್ ಕೇಸ್ ಆ ಒಂದು ಪಿಚ್ಚನ್ನು ಏನಾದರೂ ಹೈ ಸ್ಕೋರಿಂಗ್ ಆಗ್ತಿದೆ ಅಂತ ಹೇಳಿದ್ರೆ, ನೀವು ಬ್ಯಾಟ್ಸ್ಮನ್ಗಳನ್ನ ಜಾಸ್ತಿ ತಗೋಬೇಕಾಗುತ್ತೆ. ಹಾಗೆಯೇ ಯಾಕಂತ ಹೇಳಿದ್ರೆ, ಇಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಲ್ಲಿ ಇವರು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಆಗಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯಾಕಂತ ಹೇಳಿದ್ರೆ, ಇವರು ಆವರೇಜ್ ಆಗಿ ಒಂದು 200 ಅನ್ನು ಸ್ಕೋರ್ ಮಾಡಿದರು ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಬರುವಂಥ ಪ್ಲೇಯರ್ಸ್ಗಳಿಂದ ಅಪೋನೆಂಟ್ ಟೀಮಲ್ಲಿ ಪ್ರೆಷರ್ನಲ್ಲಿ ಬಿಡ್ತಾರೆ ಚೇಸಿಂಗ್ನಲ್ಲಿದ್ದಾಗ. ಸೊ ಹಾಗಾಗಿ ಅಲ್ಲಿ ವಿಕೆಟ್ ಬೀಳುವಂಥ ಚಾನ್ಸ್ಗಳು ತುಂಬಾ ಇರುತ್ತೆ. ಸೊ ಹಾಗಾಗಿ ಓಪನಿಂಗ್ ಬ್ಯಾಟ್ಸ್ಮನ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಹಾಗಾಗಿ ಈ ರೀತಿ ಇರುವಂಥ ಚಿಕ್ಕ ಚಿಕ್ಕ ವಿಚಾರಗಳನ್ನ ನೀವು ಅಪ್ಲೈ ಮಾಡ್ತಾ ಹೋದರೆ ನೀವು ಕೂಡ ರ್ಯಾಂಕ್ ಬಂದು ಬರ್ಬೋದು ಅಂತ ಹೇಳ್ತಾ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಿವರು ಟೇಕನ್ ಅಂತ ಹೇಳ್ತಾ, ಫೈನಲಿ ದಿಸ್ ಇಸ್ ಸುದೀಪ್ ಸೈನಿಂಗ್ ಆಫ್. ಬಾಯ್.